ಇದಂತಕುಮಾರ್ ಅಂತ ಹೇಳಿ ಸರ್. ವಸಂತ್ ಕುಮಾರ್ ಓಕೆ. ಕೊಪ್ಪಳದಿಂದ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು. ಏನಿಲ್ಲ ಸರ್, ಕೆಸಿಟ್ದು ಸ್ವಲ್ಪ ಸರ್ ಹತ್ರ ಕೇಳ್ಬೇಕಾಗಿತ್ತು. ಕೆಸಿಟ್ ಬಗ್ಗೆ ಸರ್, ಸಾಹೇಬ್ರು ಬೇರೆ ಲೈನ್ ಆಗಿದ್ದಾರೆ, ಹಂಗೆ ಲೈನ್ ಆಗಿರಿ. ಹಾ ಸರ್, ಓಕೆ ಸರ್. ನಿಮಗೆ ಕ್ಲಾಸ್ ಶುರು ಆಗಿ ಒಂದು ವಾರ ಹದಿನೈದು ದಿನ ನಡೆಸಿ ರಿವಿಷನ್ ಮಾಡಿ ಆಮೇಲೆ ಸೆಕೆಂಡ್ ಸೆಮಿಸ್ಟರ್ ರಜಾ ಕೊಟ್ಟು ಮೊದಲಿದ್ದ ಫಸ್ಟ್ ಸೆಮಿಸ್ಟರ್ ಮಾಡಿ ನಂತರ ನಿಮ್ ಸೆಕೆಂಡ್ ಸೆಮಿಸ್ಟರ್ ಕಂಟಿನ್ಯೂ ಮಾಡಿ. ಇನ್ನು ಸರ್ಕಾರ ನಿರ್ಧಾರ ಕೊಡಬೇಕು. ನಮ್ಮ ಒಂದು ಡಿಸಿಎಂ ಅವರು ಹೇಳ್ತಿದ್ದು ಜುಲೈ 15 ನಂತರ ನಾವು ಅವಕಾಶ ಮಾಡ್ಕೊಡ್ತೀವಿ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ಹೇಳಿಪ್ಪ. ಸರ್, ವಸಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಕೊಪ್ಪಳ ಕಡೆಯಿಂದ ಸರ್ ಮಾತಾಡ್ತಾ ಇರೋದು. ಸರ್, ನಮ್ಗೆ ಕೆಸಿಡ್ ಎಕ್ಸಾಮ್ ಡೇಟ್ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಸರ್. ಈಗ ಬೇರೆ ಎಕ್ಸಾಮ್ಸ್ ಎಲ್ಲ ಡೇಟ್ ಎಲ್ಲ ಅನೌನ್ಸ್ ಆಗಿದೆ ಸರ್, ಇನ್ನು ನಮ್ ದಿನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್. ಇಲ್ಲಪ್ಪ, ಏಪ್ರಿಲ್ ಅಲ್ಲಿ ಶುರು ಮಾಡಿದ್ವಿ, ಆ KSRTC ಸ್ಟ್ರೈಕ್ ಇಂದ ಮುಂದಕ್ಕೆ ಹೋಯ್ತು. ನಾವು ಡೇಟ್ ಗಳು ಹುಡುಕ್ತಾ ಇದೀವಿ. ಪ್ರಾಬಬ್ಲಿ ನಿಮಗೆ 8ನೇ ತಾರೀಕು ಅರೌಂಡ್ 8th or 14th ಮಾಡ್ಬೇಕು ಅಂತ ಇದೀವಿ. ಆಗಸ್ಟ್ ಅಲ್ಲ ಸರ್, ಈಗ ನೋಟಿಫಿಕೇಶನ್ ಬೇರೆ ಆಗ್ತಿದೆ ಅಲ್ಲ ಸರ್, ಹಂಗಾಗಿ ಇದು ಒಂದು ಅಪರ್ಚುನಿಟಿ, ನಮ್ಗೆ ಒಳ್ಳೆ ಗೋಲ್ಡನ್ ಅಪರ್ಚುನಿಟಿ ಆಗುತ್ತೆ ಸರ್. ಬೇಗ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಹಂಗಾಗಿ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಜನ ಸುಮ್ನೆ ಗಲಾಟೆ ಮಾಡ್ಬೇಕು, ಅದರ್ವೈಸ್ ನಡೆದೋಗೋದು. ನಾವಂತೂ ರೆಡಿ ಇದೀವಿ ಪರೀಕ್ಷೆಗೆ ಎಲ್ಲ, ಯಾಕೆಂದ್ರೆ ಎಲ್ಲಾ ಪರೀಕ್ಷೆಗಳು ಬಂದ್ಬಿಡ್ತೇವೆ. ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಎಕ್ಸಾಮ್ ಇದೆ, ಇನ್ಯಾವುದೋ ಇದೆ, ಇನ್ಯಾವುದೇ, ಯಾವ್ದು ಡೇಟ್ ಗಳು ಸಿಗ್ತಿಲ್ಲ. ಸದ್ಯಕ್ಕೆ August 8th or 14th ಮಾಡಕ್ಕೆ. ಹೌದಾ ಸರ್, ಅವತ್ತು ಅಂದ್ರೆ ಸ್ಯಾಟರ್ಡೆ ಕೂಡ ಮಾಡ್ತೀರಾ ಸರ್? ಏನ್ ಪ್ರಾಬ್ಲಮ್ ಆಗಲ್ಲ ಸರ್, ಸ್ಯಾಟರ್ಡೆ ರಜಾ ಇರುತ್ತೆ, ಸೆಕೆಂಡ್ ಸ್ಯಾಟರ್ಡೆ. ಹಾ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದಷ್ಟು ಸ್ವಲ್ಪ ಬೇಗ ಪೂರ್ತಿ ಕೇಳಪ್ಪ, ಬೇರೆ ಎಕ್ಸಾಮ್ ಇದ್ದಾಗ ಈ ಎಕ್ಸಾಮ್ ಮಾಡಕ್ ಆಗೋದಿಲ್ಲ. ಇಲ್ಲ ಸರ್, ಈಗ ಆಗಸ್ಟ್ ಅಲ್ಲಿ ಫಸ್ಟ್ ಗೆ ಯಾವ್ದಿಲ್ಲ ಸರ್ ಎಕ್ಸಾಮ್ಸ್, ನಮ್ಗೆ ಗೊತ್ತಿರ ಸರ್. KPSC ನಿನಗ್ ಗೊತ್ತಿರಲ್ಲ, ಬೇಕಾದಷ್ಟು ಎಕ್ಸಾಮ್ ಗಳು ನಾವು 3 ದಿನದಿಂದ ಚರ್ಚೆ ಮಾಡ್ತಾನೆ ಇದೀವಿ. ಈಗ ಸದ್ಯಕ್ಕೆ August 8th ಒಂದು ಖಾಲಿ ಇದೆ, ಅದಕ್ಕೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ ಸರ್. ಖಂಡಿತ ಖಂಡಿತ, ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ ಸರ್, ತುಂಬಾ ಅನುಕೂಲ ಆಗುತ್ತೆ ನಿಮ್ ಕಡೆಯಿಂದ ಮಾಡ್ಕೊಟ್ರೆ. ಮಾಡಿದಾಗ ನೀವೇ ಬೇಡ ಅಂತೀರಿ? ಇಲ್ಲ ಸರ್, ನೀವೇ ಮಾಡು ಅಂತೀರಿ? ಸ್ಪೀಕಾದಾಗ ಹೇಳ್ತೀನಿ ಕೇಳ ಪೂರ್ತಿ. ಅವತ್ತು ಆಗಸ್ಟ್ ಅಲ್ಲಿ ನಾವು ಆಗ ಏಪ್ರಿಲ್ ಅಲ್ಲಿ ಕ್ವಶನ್ ಪೇಪರ್ ಎಲ್ಲ ತಲುಪಿಟ್ಟಿತ್ತು. ಹೌದು, ಸುಮ್ನೆ ಎಲ್ಲ ಕೆಲವು ವಿದ್ಯಾರ್ಥಿಗಳು ಮಾಡಬಾರ್ದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಮುಂದೆ ಕಾಕ್ಸಿದ್ರು. ನಿಜ ಸರ್, ಯಾರೋ ಮಾಡೋದ್ರಿಂದ ತುಂಬಾ ಜನ ಸಫರ್ ಆಗ್ತಿದೆ ಸರ್. ಮಾಡೋದು ಆಯ್ತು, ಈಗ ಸದ್ಯಕ್ಕೆ ನಿಮ್ಗೆ August 8th ಒಳಗೆ ಮುಗಿಸ್ಕೊಡ್ತೀನಿ ಬಿಡು. ಓಕೆ ಸರ್, ಓಕೆ, ಥ್ಯಾಂಕ್ ಯು.